ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಮೂರು ಟಾಪ್ ನ್ಯೂಸ್ಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಮೊದಲೇದು ಶಕ್ತಿ ಸಂಘಗಳ ಸಾಲ ಮನ್ನಾ ಎರಡನೇದು ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ ಅವರ ಖಾತೆಗೆ ನೇರವಾಗಿ ಹಣ ಜಮಾ ಮೂರನೇದು ರೈತರಿಗೆ ಗುಡ್ ನ್ಯೂಸ್ ಹದ್ನಾಕನೇ ಕಂತಿನ ಹಣ ಬಿಡುಗಡೆ ಈಗ ಮೊದಲನೇ ಟಾಪ್ ನ್ಯೂಸ್ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಶಕ್ತಿ ಸಂಘಗಳ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನಿದ್ದಾರೆ ತಿಳಿಸಿದ್ರು ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳು ಹೋರಾಟವನ್ನ ನಡೆಸ್ತಾ ಇದ್ದಾವೆ ಯಾಕಪ್ಪ ಅಂತಂದ್ರೆ ನಮಗೆ ಏನು ಶಕ್ತಿ ಸಂಘಗಳ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡಂತ ಸಾಲ ಆಗಿರಬಹುದು ಅಥವಾ ಸಂಘಗಳಲ್ಲಿ ಮಾಡಿ ಸಾಲ ಆಗಿರಬಹುದು ಇವುಗಳನ್ನ ಮನ್ನಾ ಮಾಡ್ತೀವಂತ ಸಾಲವನ್ನ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನ ಮನ್ನಾ ಮಾಡಬೇಕಂತ ಹೋರಾಟವನ್ನ ಶಕ್ತಿ ಸಂಘಗಳು ಮಾಡ್ತಾ ಇದಾವೆ ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳನ್ನ ಸಭೆಯಲ್ಲಿ ನಡೆಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಅನ್ನ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಅಂದ್ರೆ ಈಗ ಶಕ್ತಿ ಸಂಘಗಳ ಸಾಲ ಮನ್ನಾ ಈ ವರ್ಷ ಮಾಡೋಕೆ ಆಗುದಿಲ್ಲ ಮುಂದಿನ ವರ್ಷ ಶಕ್ತಿ ಸಂಘಗಳ ಸಾಲವನ್ನ ಮನ್ನಾ ಗ್ಯಾರಂಟಿ ಅಂತ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಕಾರಣ ಇಷ್ಟೇ ಯಾಕಪ್ಪ ಅಂತಂದ್ರೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಲ್ಲಿದೆ ಈ ಒಂದು ಸ್ತ್ರೀ ಶಕ್ತಿ ಸಾಲಗಳ ಒಂದು ಮನ್ನಾ ಮಾಡೋದಕ್ಕೆ ಬೇಕಾಗುತ್ತೆ ಆ ಒಂದು ಕಾರಣಕ್ಕಾಗಿ ಈಗ ಗ್ಯಾರಂಟಿಗಳನ್ನ ಬಿಡುಗಡೆ ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನ ಸೊ ಅದಕ್ಕಾಗಿ ಈಗ ತೊಂದರೆ ಆಗ್ತಾ ಇದೆ ಬರೋ ವರ್ಷ ಗ್ಯಾರಂಟಿಯಾಗಿ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನು ಮನ್ನಾ ಮಾಡೋದು ಗ್ಯಾರಂಟಿ ಅಂತೇಳಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಬೇಕಾದ್ರೆ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣ ಬೇಕಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಹಾಗಾದ್ರೆ ಮಹಿಳೆಯರಿಗೆ ಈ ವರ್ಷ ಸಾಲ ಮನ್ನಾ ಆಗೋದಿಲ್ಲ ಬರ ವರ್ಷ ಮುಂದಿನ ವರ್ಷ ಗ್ಯಾರಂಟಿಯಾಗಿ ಸ್ತ್ರೀಶಕ್ತಿ ಸಂಘಗಳ ಸಾಲ ಮನ್ನಾ ಆಗೋದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇನ್ನು ಎರಡನೇ ಟಾಪ್ ನ್ಯೂಸ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಹಾಗೂ ಅಂತ್ಯದೇಯ ರೇಷನ್ ಕಾರ್ಡ್ ಇದ್ದಂಥವರಿಗೆ ಜುಲೈ ಹತ್ತನೇ ತಾರೀಕಿಗೆ ಏನು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಪಡಿತರ ಚೀಟಿದಾರರ ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಹೌದು ಸ್ನೇಹಿತರೆ ಇದೇ ಜುಲೈ ಹತ್ತನೇ ತಾರೀಕಿಗೆ ನಿಮಗೆ ಏನು ಈ ಒಂದು ಅಕ್ಕಿ ಬದಲು ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಒಬ್ಬ ವ್ಯಕ್ತಿಗೆ ಐದು ಕೆಜಿ ಬದಲು ನೂರ ಎಪ್ಪತ್ತು ರೂಪಾಯಿ ಹಣವನ್ನ ಅವರ ಖಾತೆಗೆ ನೇರವಾಗಿ ಜಮಾ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಈಗ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂದ್ರೆ ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿ ಐದು ಮಂದಿ ಇದ್ರೆ ಎಂಟ್ನೂರ ಐವತ್ತು ರೂಪಾಯಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಹಾಗಾದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಹಾಗೂ ಅಂತ್ಯದೇಯ ರೇಷನ್ ಕಾರ್ಡ್ದಾರರು ಏನಿದ್ದಾರೆ ಈ ಒಂದು ಹಣವನ್ನ ಪಡಿಬೇಕಾದ್ರೆ ನೀವು ಕೆಲವೊಂದು ಕಡ್ಡಾಯವಾದಂತಹ ಕೆಲಸಗಳನ್ನ ಮಾಡಬೇಕು ಒಂದು ಏನು ಪಡಿತರ ಚೀಟಿಯಲ್ಲಿ ಇರುವಂತಹ ಮುಖ್ಯಸ್ಥರು ಯಾರು ಇರ್ತಾರೆ ಅವರ ಹೆಸರಲ್ಲಿ ಒಂದು ಅಕೌಂಟ್ ಇರಬೇಕು ಮತ್ತೆ ಅವರ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಜೊತೆಗೆ ಆ ಒಂದು ಅಕೌಂಟ್ ಏನಿದೆ ಆಕ್ಟಿವ್ ಇರಬೇಕು ಈ ರೀತಿಯಾಗಿ ಕೆಲವೊಂದು ಕೆಲಸಗಳನ್ನ ನೀವು ಜುಲೈ ಹತ್ತನೇ ತಾರೀಕು ಒಳಗಡೆಗಾಗಿ ಮಾಡಿಕೊಂಡಿದ್ರೆ ನಿಮಗೆ ಈ ಒಂದು ಅಕ್ಕಿ ಬದಲು ಹಣ ನಿಮ್ಮ ಖಾತೆಗೆ ಜುಲೈ ಹತ್ತನೇ ತಾರೀಕಿಗೆ ನೇರವಾಗಿ ಜಮಾ ಆಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅಂದ್ರೆ ಜುಲೈ ಹತ್ತನೇ ತಾರೀಕಿಂದನೇ ಎಲ್ಲಾ ಒಂದು ರೇಷನ್ ಕಾರ್ಡ್ ದಾರ ಅಕೌಂಟ್ಗೆ ಈ ಹಣ ಬರುವುದಕ್ಕೆ ಶುರುವಾಗುತ್ತೆ ಇನ್ನು ಕೊನೆಯ ಟಾಪ್ ನ್ಯೂಸ್ ಯಾವ್ದಪ್ಪ ಅಂತಂದ್ರೆ ರೈತರ ಖಾತೆಗೆ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿಮೂರನೇ ಕಂತಿನ ಹಣವನ್ನ ಕೇಂದ್ರ ಸರ್ಕಾರ ಆಲ್ರೆಡಿ ಬಿಡುಗಡೆ ಮಾಡಿದೆ ಈಗ ಎಲ್ಲಾ ರೈತರು ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನು ಕೇಂದ್ರ ಸರ್ಕಾರ ಏನಿದೆ ಜೂನ್ ಎಂಡ್ ವೀಕ್ ನಲ್ಲೇ ಈ ಒಂದು ಹಣವನ್ನ ಬಿಡುಗಡೆ ಮಾಡುತ್ತೆ ಅಂತ ಕೆಲವೊಂದು ಮಾಧ್ಯಮಗಳು ತಿಳಿಸಿದ್ವು ಆದ್ರೆ ಕಾರಣಾಂತರಗಳಿಂದ ಬಿಡುಗಡೆ ಆಗಿಲ್ಲ ಈಗ ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ಈ ಒಂದು ಹದ್ನಾಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಸಿದ್ಧತೆಗಳನ್ನ ನಡೆಸ ನಡೆಸಿದೆ ಅಂತ ಕೆಲವೊಂದು ಮಾಧ್ಯಮಗಳ ವರದಿಯಲ್ಲಿ ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಎಲ್ಲ ರೈತರು ಹದಿನಾಲ್ಕನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ ಒಂದು ಷರತ್ತು ಏನಪ್ಪಾ ಅಂತಂದ್ರೆ ಎಲ್ಲರೂ ಕಡ್ಡಾಯವಾಗಿ ಇ ಕೆ ವಸಿಯನ್ನ ಮಾಡಿರಬೇಕು ವೇಳೆ ಇ ಕೆ ಇ ಕೆ ವಸಿಯನ್ನ ಮಾಡಿಲ್ಲಪ್ಪ ನಿಮಗೆ ಹದಿನಾಕನೇ ಕಂತಿನ ಹಣ ಬರೋದು ಡೌಟ್ ಯಾಕಂದ್ರೆ ಕೆಲವೊಬ್ಬರಿಗೆ ಕೆಲವೊಂದು ಕಂತುಗಳ ಹಣ ಬಂದಿದೆ ಕೆಲವೊಬ್ಬರಿಗೆ ಕೆಲವೊಂದು ಕಂತುಗಳ ಹಣ ಬಂದಿಲ್ಲ ಕಾರಣಗಳು ಏನಪ್ಪಾ ಅಂತಂದ್ರೆ ಸಿ ಯಾರ್ಯಾರು ಮಾಡಿಸಿಲ್ಲ ಅಂತವ್ರಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕೆಲವೊಂದು ಕಂತುಗಳು ಪೆಂಡಿಂಗ್ ಇದಾವೆ ಅದಕ್ಕಾಗಿ ನೀವ್ ಏನ್ ಮಾಡಬೇಕು ಕೂಡಲೇ ಇ ಕೆವಿಸಿ ಅನ್ನ ಮಾಡಿಲ್ಲ ಅಂತಂದ್ರೆ ಕೂಡಲೇ ಮಾಡ್ಕೊಳ್ಳಿ ಯಾಕಂದ್ರೆ ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ಈ ಒಂದು ಹದಿನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಸಿದ್ಧತೆಗಳನ್ನ ನಡೆಸಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮೂರು ಹೊಸ ಅಪ್ಡೇಟ್ ಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು